ಶಿವಮೊಗ್ಗ ರಾಯಲ್ ಆರ್ಕೆಡ್ ಸೆಂಟ್ರಲ್ ವತಿಯಿಂದ ಜೂನ್ ಒಂಬತ್ತು ಮತ್ತು ಜೂನ್ ಇಪ್ಪತ್ತ್ ಮೂರರಂದು ಟ್ಯಾಲೆಂಟ್ ಫೆಸ್ಟಿವಲ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜನರಲ್ ಮ್ಯಾನೇಜರ್ ಉಮೇಶ್ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಟ್ಯಾಲೆಂಟ್ ಫೆಸ್ಟಿವಲ್ನಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಸಾರ್ವಜನಿಕರು ಭಾಗವಹಿಸಬಹುದಾಗಿದೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಇದನ್ನು ಆಯೋಜಿಸಲಾಗಿದೆ ನೃತ್ಯ ಕಾಮಿಡಿ ನಾಟಕ ವಾದ್ಯ ನುಡಿಸುವುದು ಯೋಗಾಸನ ಚಿತ್ರಕಲೆ ನಿರೂಪಣೆ ಕರೋಕೆ ಗೀತೆ ಹಾಡುಗಾರಿಕೆ ಭರತನಾಟ್ಯ ಹಾಗೂ ಏಕಪಾತ್ರ ಅಭಿನಯ ಮುಂತಾದ ಪ್ರತಿ ಪ್ರತಿಭೆಯನ್ನು ಪ್ರದಿಸ್ ಪ್ರದರ್ಶಿಸಲು ಅವಕಾಶವಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಇನ್ನು ಇದಕ್ಕಾಗಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರವೇಶ ಶುಲ್ಕ ವಿಧಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ಇಲ್ಲಿ ಸೇರಿರುವ ಉದ್ದೇಶ ಏನಂದರೆ ಶಿವಮೊಗ್ಗ ಜಿಲ್ಲಾ ಜನತೆಗೆ ಒಂದು ರಾಹಲಾಕಿಟ್ ಸೆಂಟ್ರಲ್ ಶಿವಮೊಗ್ಗ ವತಿಯಿಂದ ಇದು ಹೇಗೆ ಅಂತಂದರೆ ಒಂದು ಟ್ಯಾಲೆಂಟ್ ಫೆಸ್ಟಿವಲ್ ರೀತಿಯಲ್ಲಿ ಅಂದರೆ ನಿಮ್ಮಲ್ಲಿರುವ ಟ್ಯಾಲೆಂಟ್ ಯಾವುದೇ ರೀತಿ ಸಿಂಗಿಂಗ್ ಆಗಿರಬಹುದು ಡ್ಯಾನ್ಸಿಂಗ್ ಆಗಿರಬಹುದು ಯಾವುದೇ ರೀತಿಯ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿರೋದನ್ನ ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಅವಕಾಶವನ್ನು ಮಾಡ್ತಾ ಇದ್ದೀವಿ ಸೊ ಇದೀಗ ಸಣ್ಣ ಮಟ್ಟದಲ್ಲಿದೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರೆದ್ರೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಒಂದು ಸೆಲೆಕ್ಷನ್ ಮಾದರಿಯಲ್ಲಿ ಸಹ ಇದನ್ನು ಬೆಳೆಸೋ ರೀತಿಯಲ್ಲಿ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಅದನ್ನು ಸಹ ಮಾಡ್ತೇವೆ ಇದನ್ನು ಖ್ಯಾತ ನಿರ್ದೇಶಕರಾದ ಮಿಸ್ಟರ್ ಶಶಿಕುಮಾರ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಸಿದ್ ಸೊ ಇದು ಬೇಸಿಕಲಿ ಒಂಬತ್ತು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಇರ್ತದೆ ಸೊ ಎರಡು ಡೇಟಲ್ಲಿ ಯಾವುದಾದ್ರೂ ಡೇಟು ನಿಮಗೆ ಕನ್ವಿನಿಯೆಂಟ್ ಆಗಿರೋ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಂಡು ಭಾಗವಹಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ತ್ಯ ಸರ್ ನಾನು ಎಷ್ಟು ಪ್ರಭು ಅಂಥೇಳಿ ಇದು ಜಿ ಡಿ ಫುಡ್ ಇನ್ಚಾರ್ಜ್ ನಾನು ಲಾಲಿಕಟ್ಟಲ್ಲಿ ಇದು ಏನೆಂದರೆ ಈ ಈ ಫಂಕ್ಷನ್ ಮಾಡೋದ ಕಾರಣ ಒಂದು ಈ ಗ್ರಾಮೀಣ ಮಕ್ಕಳಿಗೆ ಆಗಲಿ ಯಾರ್ಯಾವಂದು ಆ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡ್ತಾ ಕೊಡ್ತಾಯಿದ್ದು ರಾಲಗಟ್ಟಿಂದ ಆಮೇಲೆ ನಮ್ಮಲ್ಲಿ ಆಫರ್ಸ್ಗಳು ನಾವು ತಿಂಗಳಿಗೆ ಒಂದು ಎರಡು ಮಾಡ್ತಾಯಿರ್ತೀವಿ ಇನ್ನೆಷ್ಟು ಇವಾಗ ಫಾದರ್ಸ್ ಡೇ ಇದೆ ಈ ಥರ ಆಫ್ರೆಲ್ಲ ಬರ್ತಾಯಿದೆ ನಮ್ಮದ್ರಲ್ಲಿ ಆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಇಲ್ಲಿ ಶಿವಮೊಗ್ಗ ಜನಕ್ಕೆ ಒಂದು ಒಂದು ತಲೆಯಲ್ಲಿ ಒಂದು ಇದೆ ರಾಲಕೆಟ್ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಲು ರೇಟ್ ಜಾಸ್ತಿ ತುಂಬ ಅಂತ ಆ ಥರ ಏನೂ ಇಲ್ಲ ಆ ಜನಗಳಿಗೆ ಒಳಗೆ ಬರಲಿಕ್ಕೆ ಒಂದು ಅವಕಾಶ ನಮ್ಮಲ್ಲಿ ಒಳ್ಳೆಯ ರೇಟ್ ಕೂಡ ಇದೆ ಹಾಗೆ ಈಗ ನಮ್ಮ ಶಿವಮೊಗ್ಗ ಜನಕ್ಕೆ ಆ ರೇಟಿಗೆ ಆ ಜನಕ್ಕೆ ಆ ಎಷ್ಟಿದೆ ಅವ್ರ ಇದಕ್ಕೆ ಆ ರೇಟನ್ನು ಮಾಡಿಕೊಡ್ತೀವಿ ನಾವು ಹಾಗಾಗಿ ಶಿವಮೊಗ್ಗ ಜನ ಎಲ್ಲ ಬರಲಿಕ್ಕೆ ಒಂದು ಅವಕಾಶ ಇದು ನನ್ನ ಹೆಸರು ವಿಕಾಸ್ ರಾಯಲ್ ಆರ್ಕೆಟ್ ನಮಸ್ಕಾರ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಸೊ ನಮ್ಮ ರಾಯಲ್ ಆರ್ಕೆಟ್ ಸೆಂಟ್ರನಲ್ಲಿ ಯಾವಾಗಲೂ ಹೊರಗಡೆಯಿಂದ ಜನ ಬರ್ತಾಯಿದ್ರು ಸೊ ಅವರಿಗೆ ರೂಮ್ಸ್ ವ್ಯವಸ್ಥೆ ಆಗಿರ್ಬೋದು ಉತ್ತಮ ಗುಣಮಟ್ಟದ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಈ ಥರದ್ದೆಲ್ಲದನ್ನು ಕೂಡ ನಿಮಗೆಲ್ಲರೂ ಗೊತ್ತಿರುವಂಥ ಸಂಗತಿಗಳೇ ಸೊ ಇದ್ರ ಮೂಲಕ ಒಂದಷ್ಟು ಜನ ಗ್ರಾಮೀಣ ಭಾಗದ ಮತ್ತು ಸಿಟಿ ಭಾಗದ ಒಂದಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ವಯಸ್ಕರಾಗಿರ್ಬೋದು ಎಲ್ಲರೂ ಕೂಡ ರಾಯಲ್ ಮಾರ್ಕೆಟ್ಗೆ ಬರಬೇಕು ರಾಯಲ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರಬೇಕು ಅನ್ನೋಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ನಮ್ಮ ರಾಯಲ್ ಮಾರ್ಕೆಟ್ ಸೆಂಟ್ರಲ್ನಲ್ಲಿ ಒಂದು ಡಿಸೈಡ್ ಮಾಡಿದರೆ ಏನಂತ ಅಂದರೆ ಶಿವಮೊಗ್ಗದ ಸುತ್ತಮುತ್ತಲೂ ಇರುವಂತಹ ಎಲ್ಲ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಬೇಕು ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಇಡೀ ಮ್ಯಾನೇಜ್ಮೆಂಟ್ ಅದನ್ನು ಡಿಸೈಡ್ ಮಾಡಿಕೊಂಡು ಒಂದು ಸಣ್ಣ ಮಟ್ಟದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋದ್ರ ಮೂಲಕ ಶಿವಮೊಗ್ಗದ ಎಲ್ಲ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಇದ್ದೇವೆ ಸೊ ಅದಕ್ಕೆ ನನಗೆ ಒಂದ್ಸಲಿ ಫೋನ್ ಮಾಡಿದ್ರು ಅವರು ಹಿಂಗೆ ಶಶಿಕುಮಾರ್ ಅವರೇ ಈ ಥರದ್ದೊಂದು ಮಾಡಬೇಕು ನೀವು ಅತಿಥಿಯಾಗಿ ಬರಬೇಕು ಅಂತ ಅಂದಾಗ ಸೊ ನನಗೆ ತುಂಬ ಇಷ್ಟ ಆ ಥರ ಯಾರಾದರೂ ಈ ಥರ ಹೆಜ್ಜೆಗಳನ್ನು ಇಟ್ಟರೆ ನಾನು ಯಾವಾಗಲೂ ಇರ್ತೀನಿ ಸೊ ಇದ್ರ ಮೂಲಕ ತುಂಬ ಜನಕ್ಕೆ ಟ್ಯಾಲೆಂಟ್ಸ್ಗಳಿದ್ದೇ ಇರುತ್ತೆ ಸೊ ಅದನ್ನು ಶೋಕೇಸ್ ಮಾಡ್ಕೊಳೋದಕ್ಕೆ ಜಾಗ ಇರಲ್ಲ ಸೊ ಆ ಜಾಗಗಳನ್ನು ಸೃಷ್ಟಿ ಮಾಡೋರ ಸಂಖ್ಯೆನೂ ಕೂಡ ಬಹುತೇಕ ಕಡಿಮೆ ಇರುತ್ತೆ ಸೊ ಆದ್ದರಿಂದ ಈ ಥರ ಕಾರ್ಯಕ್ರಮಗಳು ಪ್ರಾರಂಭ ಆದಾಗ ನೀವೆಲ್ಲರೂ ಕೂಡ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಹೆಚ್ಚಿನ ಸಹಕಾರದ ಮೂಲಕ ಈ ವಿಷಯವನ್ನು ಪ್ರಸ್ತುತಪಡಿಸೋದ್ರ ಮೂಲಕ ಇನ್ನೂ ಹೆಚ್ಚೆಚ್ಚು ಗ್ರಾಮೀಣ ಭಾಗದವರಿಗೆ ಸಿಟಿ ಭಾಗದವರಿಗೆ ವಿಷಯ ಮುಟ್ಟಬೇಕು ಸೊ ಇದನ್ನು ನಾವು ಒಂಬತ್ತನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಅಂದರೆ ಇವಾಗ ನಾಳೆ ಎಲ್ಲ ನಾಡಿದ್ದು ಭಾನುವಾರ ಇಟ್ಕೊಂಡಿದ್ದೀವಿ ಸೊ ಇದು ಸಂಜೆ ನಾಲ್ಕರಿಂದ ಏಳು ಗಂಟೆವರೆಗೂ ನಡೆಯುತ್ತೆ ಸೊ ಅದ್ರ ಜೊತೇಲಿ ಇಪ್ಪತ್ತ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಈ ಎರಡು ದಿವಸನೂ ನಡೆಯುತ್ತಾ ಅಂತ ಅಂದರೆ ಎರಡು ದಿವಸ ನಡೆಯಲ್ಲ ಸೊ ಎರಡು ದಿವಸದಲ್ಲಿ ಒಂದು ದಿನ ಯಾರಾದರೂ ಸೆಲೆಕ್ಷನ್ ಮಾಡ್ಕೊಬೋದು ಇವಾಗ